ಇನ್ನು ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಅದರಲ್ಲಿ ಎರಡು ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ ಈಗ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಚನ್ನಪಟ್ನ ಮಾತ್ರ ಚನ್ನಪಟ್ಣದ ಜಗ್ಗಾಟ ಇನ್ನು ನಡೀತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಶಿಗ್ಗಾವಿ ಸಂಡೂರು ಕ್ಷೇತ್ರಕ್ಕೆ ದೋಸ್ತಿ ಟಿಕೆಟ್ ಈಗಾಗಲೇ ಘೋಷಣೆಯಾಗಿದೆ ಆದರೆ ಚನ್ನಪಟ್ಣ ದೋಸ್ತಿ ಅಭ್ಯರ್ಥಿ ಫೈನಲ್ ಇನ್ನೂ ಕೂಡ ಆಗಿಲ್ಲ ನಿನ್ನೆ ಸಭೆ ಅಪೂರ್ಣ ಆಗಿದೆ ಇವತ್ತು ಮತ್ತೆ ಸಭೆ ಸೇರ್ತಾರಂತೆ ಚನ್ನಪಟ್ನ ಮೈತ್ರಿ ಅಭ್ಯರ್ಥಿ ಹೈಕಮಾಂಡ್ ಅಂಗಳದಲ್ಲಿ ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನಡೆದ ಸಭೆಯಲ್ಲಿ ಮೂಡಿಲ್ಲ ಒಮ್ಮತ ಹಾಗಾಗಿ ಅದನ್ನು ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ ಯೋಗೇಶ್ವರ್ಗೆ ಟಿಕೆಟ್ ಬಿಟ್ಟು ಕೊಡುವ ಬಗ್ಗೆ ಸ್ವಲ್ಪ ಸುಳಿವು ಸಿಗ್ತಾ ಇದೆ ಆದರೆ ಅವರು ಕಂಡೀಷನ್ ಹಾಕ್ತಾ ಇದ್ದಾರಂತೆ ಸಿ ಪಿ ಯೋಗೇಶ್ವರಿಗೆ ಬಿಟ್ಕೊಡೋಕ್ಕೆ ಇಷ್ಟು ದಿನ ನಿಖಿಲ್ ಕುಮಾರಸ್ವಾಮಿ ಅಂದರು ಅನಿತಾ ಕುಮಾರಸ್ವಾಮಿ ಅಂದರು ಅವರೇ ಉಳಿಸ್ಕೋಬೇಕು ಅಂತಂದರು ಯಾರ್ಯಾವ ಜಯಮುತ್ತು ಅನ್ನೋರು ಕೊಡ್ತಾರೆ ಅಂದರು ಬಟ್ ಈಗೇನೋ ಕಾಂಗ್ರೆಸ್ನ ಭಯ ಏನಾದರೂ ಕಾಡ್ತಾ ಇದೆಯಾ ಜೆ ಡಿ ಎಸ್ಗೆ ಅಂತ ಅದ್ರ ಜೊತೆಗೆ ಸಿ ಪಿ ಯೋಗೇಶ್ವರನ ಬಿಟ್ಟು ಜೆ ಡಿ ಎಸ್ ನಾನು ಗೆಲ್ತೀನಿ ಅಂತ ಹೋಗೋಕ್ಕೂ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗಿಬಿಡುತ್ತೆ ಯಾಕೆಂದರೆ ಸಿ ಪಿ ಯೋಗೇಶ್ವರ್ ಪಕ್ಷೇತರರಾಗಿ ನಿಂತ್ಕೋಬೋದು ಅಥವಾ ಕಾಂಗ್ರೆಸ್ಗೆ ಹೋಗಿ ನಿಂತ್ಕೋಬೋದು ಏನು ಬೇಕಾದ್ರೂ ಆಗ್ಬೋದು ಹಾಗಾಗಿ ಅದೊಂದು ಹೆದರಿಕೆ ಇದೆ ಸಿ ಪಿ ಯೋಗೇಶ್ವರ್ ಮನವೊಲಿಕೆ ಕಾರ್ಯ ಕೂಡ ಯಶಸ್ವಿ ಆಗಲಿಲ್ಲ ಬಿಟ್ಕೊಡಪ್ಪ ವಿಶ್ವ ನೀನು ಸಹಕಾರ ಕೊಡೋ ಅಂತಂದರೆ ಅದಕ್ಕೆ ಅವ್ರು ಇಲ್ಲ ಹಾಗಾಗಿ ಕುಮಾರಸ್ವಾಮಿ ಕೊನೆ ಗಳಿಗೆಯಲ್ಲಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟನ್ನು ಘೋಷಣೆ ಮಾಡಬಹುದು ಅದು ಹೈಕಮಾಂಡ್ ಕಡೆಯಿಂದನೇ ಘೋಷಣೆ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಕೆಲವು ಕಂಡೀಷನ್ ಹಾಕಿದಾರಂತೆ ಸಿ ಪಿ ಯೋಗೇಶ್ವರ್ಗೆ ನೀವು ಜೆ ಡಿ ಎಸ್ ಚಿಹ್ನೆಯಿಂದನೇ ಸ್ಪರ್ಧೆ ಮಾಡಿ ಅಂತ ಬೇಕಾದ್ರೆ ಕಂಡೀಷನ್ ಹಾಕ್ಬೋದು ಅದಕ್ಕೆ ಬಿ ಜೆ ಪಿ ಅವರು ಒಪ್ಕೋತಾರ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಒಟ್ಟಾರೆ ಈಗ ನಿನ್ನೆ ಯಡಿಯೂರಪ್ಪನವರು ವಿಜೇಂದ್ರ ಅವರು ಅಶೋಕ್ ಅವರು ಅವರೆಲ್ಲ ಸಭೆ ಸೇರಿದರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಟ್ ಅದು ಅಪೂರ್ಣ ಆಗಿದೆ ಸೊ ಸಿ ಪಿ ವೈ ಸ್ಪರ್ಧೆಗೆ ಓಕೆ ಇದೆಲ್ಲ ಕುಮಾರಸ್ವಾಮಿ ಲೆಕ್ಕಾಚಾರ ಆದರೆ ಹೊಂದಾಣಿಕೆ ಈ ಚುನಾವಣೆಗೆ ಮಾತ್ರ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಬಂದಾಗ ನೀವು ಸೀಟನ್ನು ನಮಗೆ ಬಿಟ್ಟುಕೊಡಬೇಕು ಈಗ ಬೇಕಾದ್ರೆ ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಲಿ ನಮ್ಮ ಸಮಾನ ಶತ್ರು ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿ ಸೋಲಿಗೆ ಯೋಗೇಶ್ವರ್ ಸ್ಪರ್ಧೆಗೆ ಕುಮಾರಸ್ವಾಮಿ ಬಹುತೇಕ ಒಪ್ಕೊಂಡಂಗೆ ಕಂಡು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಸೋಲ್ಬೇಕು ಅಂದರೆ ಅವ್ರ ಕಡೆಯಿಂದ ಯಾರು ಹಾಕಿದ್ರು ಸೋಲ್ಬೇಕು ಅಂತ ನಮ್ಮ ಗುರಿ ಒಂದೇ ಅದು ಚನ್ನಪಟ್ಟಣವನ್ನು ಗೆಲ್ಲಲೇಬೇಕು ಗೆಲ್ಲಲೇಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಎರಡೂ ಪಕ್ಷದ ಕಾರ್ಯಕರ್ತರು ನಾಯಕರನ್ನು ಸಮಾನವಾಗಿ ನೋಡಬೇಕು ಪ್ರಚಾರದ ಸಂದರ್ಭದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಸಮಾನವಾಗಿ ನೋಡಬೇಕು ಯಾಕೆಂದರೆ ಅಲ್ಲೇನಾದ್ರೂ ಭಿನ್ನಾಭಿಪ್ರಾಯ ಬಂದುಬಿಟ್ರೆ ಅದು ಕಾಂಗ್ರೆಸ್ಗೆ ಅನುಕೂಲ ಆಗಿಬಿಡುತ್ತೆ ಕ್ಷೇತ್ರದಲ್ಲಿ ಏನೇ ನಿರ್ಧಾರ ಆದರೂ ನಮ್ಮವರ ಅಭಿಪ್ರಾಯವನ್ನು ಪಡಿಬೇಕು ಅಂತ ಕುಮಾರಸ್ವಾಮಿ ಕಂಡೀಷನ್ ಹಾಕಿದಾರಂತೆ ನೀವು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಕಾರ್ಯಕರ್ತರನ್ನು ಬಿಟ್ಟು ಹೋಗಂಗಿಲ್ಲ ನಮ್ಮ ಅಭಿಪ್ರಾಯ ತಗೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಓವರ್ಟೇಕ್ ನಿರ್ಧಾರವನ್ನು ಮಾಡಬಾರ್ದು ನಮ್ಮನ್ನು ಬಿಟ್ಟು ನಿರ್ಧಾರ ತಗೋಬಾರ್ದು ನೀವು ಆಮೇಲೆ ಸಿ ಪಿ ಯೋಗೇಶ್ವರ್ ನಿಂತ್ಕೊಂಡ್ರು ಪ್ರಚಾರಕ್ಕೆ ಸಿ ಕುಮಾರಸ್ವಾಮಿ ಬರಲೇಬೇಕು ಯಾಕೆಂದರೆ ಅವ್ರದೇ ಕ್ಷೇತ್ರ ಅದು ಹಾಗಾಗಿ ಗೆದ್ದ ಮೇಲೆ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರ ಮಾಡಬಾರ್ದು ಅಂದರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತಗೋಬೇಕು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೋಬೇಕು ಜೆ ಡಿ ಎಸ್ ಕಾರ್ಯಕರ್ತರ ಕೆಲಸಗಳನ್ನೂ ಮಾಡಿಕೊಡ್ಬೇಕು ಇದೆಲ್ಲ ಕಂಡೀಷನ್ಸ್ ಆದರೆ ಸಿ ಪಿ ಯೋಗೇಶ್ವರ್ ಓಕೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತುಕತೆ ಆಗಿದೆಯಂತೆ